ಸಾಮಾನ್ಯವಾಗಿ ಆಟೋ ಚಾಲಕರು ಅಂದ್ರೆ ಎಲ್ಲರಿಗೂ ಅಷ್ಟಕ್ಕಷ್ಟೇ ಆದ್ರೆ ಇಲ್ಲೊಬ್ಬ ಆಟೋ ಚಾಲಕರಿದ್ದಾರೆ ಅವರು ಎಲ್ಲರಂತಲ್ಲ ಅವರ ಆಟೋದಲ್ಲಿ ಪ್ರಯಾಣಿಸಿದ್ರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಅದ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಇದು ಮಹದೇವಪುರದ ಕ್ರಿಸ್ಟಿಯವರ ಆಟೋ ನೋಡೋದಕ್ಕೆ ಮಾಮೂಲಿ ಆಟೋದಂತೆ ಕಾಣುತ್ತೆ ಆದರೂ ಇದರಲ್ಲಿ ದೊಡ್ಡ ಪುಸ್ತಕದ ಭಂಡಾರವೇ ಇದೆ ಪುಸ್ತಕ ಇಷ್ಟವಾದರೆ ಹಣ ಪಡೆದುಕೊಳ್ಳದೆ ಉಚಿತವಾಗಿ ಪುಸ್ತಕ ನೀಡುತ್ತಾರೆ ಇವರ ಮುಖ್ಯ ಉದ್ದೇಶ ನಂದ ಮನಸ್ಸಿಗೆ ಸಾಂತ್ವನ ಹೇಳೋದು ನಾವು ಒಂದು 12 ವರ್ಷದಿಂದ ಈ ಬುಕ್ ಇಶ್ಯೂ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಗಾಡಿಯಲ್ಲಿ ಯಾಕೆ ಇಟ್ಟಿದ್ವಿ ಅಂದರೆ ನಾವು ಒಂದು ಕಾಲದಲ್ಲಿ ನಮಗೂ ಟೆನ್ಷನು ಭಾಳ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಈ ಥರ ದೇವ್ರ ಬುಕ್ ಓದುವಾಗ ನಮಗೂ ಸಮಾಧಾನ ಸಂತೋಷ ಸಿಕ್ತು ಅದೇ ಥರ ಬೇರೆಯವ್ರಿಗೂ ನಮ್ಮ ಗಾಡಿಯಲ್ಲಿ ಬರೋರಿಗೆಲ್ಲ ಸಿಗಬೇಕ್ಬಿಟ್ಟು ಒಂದು ಅಭ್ಯಾಸ ನಮಗೆ ಆದ್ದರಿಂದ ನಮ್ಮ ಗಾಡಿಯಲ್ಲಿ ಇಟ್ಟಿದ್ವಿ ತನ್ನ ಆಟೋದಲ್ಲಿ ಬರೋ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಥಿತಿಗೆ ಹೊಂದುವಂತಹ ಪುಸ್ತಕಗಳನ್ನು ಕೊಡ್ತಾರೆ ಈ ಆಟೋದಲ್ಲಿ ಪ್ರಯಾಣಿಸೋ ಜನರು ಕೂಡ ಈ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಎಲ್ಲೇ ಹೋಗಿ ಯಾವುದೇ ಆಟೋದವ್ರು ಕೇಳಿ ಬರೀ ಕಿರಿಕೆ ಮಾಡ್ತಾರೆ ಅದರಲ್ಲಿ ಇಂಥ ಆಟೋದವ್ರು ಬಂದುಬಿಟ್ಟು ಬುಕ್ಸನ್ನು ಫ್ರೀಯಾಗಿ ಕೊಡ್ತಾರೆ ನಮ್ಗೆ ಯಾವ್ದಾದ್ರು ಬುಕ್ ಬೇಕಂದರೆ ಯಾವ್ದು ಬುಕ್ ಬೇಕಾ ಎತ್ಕೊಂಡೋಗಿ ಫ್ರೀಯಾಗಿ ಅಂದ್ಬಿಟ್ಟು ಕೊಡ್ತಾರೆ ಅಂದರೆ ನಮಗಿರೋ ಟೆನ್ಷನಲ್ಲಿ ಇಲ್ಲಿ ಆಟೋ ಹತ್ತಿದ್ದಕ್ಕೆ ಇಲ್ಲಿ ಓದಿದ್ದಕ್ಕೆ ಪರವಾಗಿಲ್ಲ ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸು ಮೈಂಡಿಗೆಲ್ಲ ರಿಲ್ಯಾಕ್ಸ್ ಆಗ್ತದೆ ಒಟ್ಟಿನಲ್ಲಿ ಜನರ ಮನಸ್ಸಿಗೆ ಪುಸ್ತಕದ ಮೂಲಕ ಸಾಂತ್ವನ ನೀಡುತ್ತಿರುವ ಕ್ರಿಸ್ಟಿ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಅಂಚನ್ ಗೀತಾ ಸುವರ್ಣ ನ್ಯೂಸ್ ಅಂತೂ ಇಂತೂ ನಗರಕ್ಕೆ ಹಣ್ಣಿನ ರಾಜ ಮಾವಿನ ಆಗಮನವಾಗಿದೆ ಕೊಂಚ ತಡವಾಗಿ ಮಾರುಕಟ್ಟೆಗೆ ಬಂದ ಮಾವಿನ ಬೆಲೆ ಈಗ ಕೊಂಚ ದುಬಾರಿನೇ ಆಗಿದೆ ಹಣ್ಣಿನ ಅಂಗಡಿಗಳಲ್ಲಿ ಬೇರೆಲ್ಲ ಹಣ್ಣುಗಳನ್ನ ಹಿಂದಿಕ್ಕಿ ಮಾವಿನ ಹಣ್ಣು ಮುಂದೆ ಬಂದು ಕುಳಿತಾಗಿದೆ ರಸಪುರಿ ಸೇಂಧೂರ ಬಾದಾಮಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಗಮಗಮಿಸ್ತಾ ಇವೆ ಈ ಬಾರಿ ನಗರಕ್ಕೆ ತಡವಾಗಿ ಆಗಮಿಸಿರೋ ಹಣ್ಣಿನ ರಾಜನತ್ತ ಹೆಚ್ಚು ಜನರು ಆಕರ್ಷಿತರಾದ್ರೂ ಬೆಲೆ ಹೆಚ್ಚಿರೋದ್ರಿಂದ ಕೊಳ್ಳೋರ ಸಂಖ್ಯೆ ಕಡಿಮೆನೆ ಇದೆ ಇವಾಗೆಲ್ಲ ಒಂದೂರು ದಿನದಿಂದ ಬರ್ತಾ ಇದೆ ಬೆಲೆಗಳು ಕಾಸ್ಟ್ಲಿ ಇದೆ ಇವಾಗ ಮಳೆ ಬಿದ್ದಮೇಲೆ ನೋಡಬೇಕು ಬೆಳೆಗಳೆಲ್ಲ ಕಮ್ಮಿ ಇನ್ನೂ ನೋಡ್ಬೇಕು ಇನ್ನೂ ಒಂದು ತಿಂಗಳಿಂದ ಬರ್ತಾ ಇದೆ ಇನ್ನು ಮುಂದಕ್ಕೆ ಬಂದರೆ ಕಮ್ಮಿ ಆದರೆ ಆಗ್ಬೋದು ಇಲ್ಲ ಮಳೆ ಇದಿಲ್ಲ ಅಂದರೆ ಕಮ್ಮಿ ಆಗೋಲ್ಲ ಸ್ವಲ್ಪ ಸೇಲ್ ಕಮ್ಮಿ ಇದೆ ದುಡ್ಡಿರೋರು ತೊಗೊಂಡೋಗ್ತಾರೆ ಇಲ್ಲಾರ ಸ್ವಲ್ಪ ಕಮ್ಮಿ ಬೆಲೆ ನೋಡ್ತಾರೆ ಕಮ್ಮಿ ಬೆಲೆ ಬರ್ತಾ ಇಲ್ಲ ಕಳೆದ ಒಂದೆರಡು ವಾರಗಳಿಂದ ಕೊಂಚ ದುಬಾರಿ ಇದ್ದ ಮಾವಿನ ಹಣ್ಣಿನ ಬೆಲೆ ಇದೀಗ ಕಡಿಮೆಯಾಗ್ತಾ ಇದೆ ಹಾಪ್ಕಾಮ್ಸ್ ಮಳಿಗೆಯಲ್ಲಿ ಸಿಗುವ ಮಾವಿನ ಬೆಲೆ ಪ್ರತಿ ಕೆಜಿಗೆ ಇಂತಿದೆ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಅಲ್ಫಾನ್ಸೋ ಜಾತಿಯ ಮಾವಿನ ಬೆಲೆ ಕೆಜಿಗೆ 100 ರೂಪಾಯಿ ಬಾದಾಮಿಗೆ 80 ರೂಪಾಯಿ ರಸಪುರಿ ಮಾವಿಗೆ 55 ರೂಪಾಯಿ ಸೇಂಧೂರಾಗೆ 45 ರೂಪಾಯಿ ಇದೆ ಕಳೆದ ವರ್ಷ ಆಫ್ ಸೀಸನ್ ಇದ್ದ ಕಾರಣ ಈ ವರ್ಷ ಭರಪೂರ ಇಳುವರಿಯನ್ನು ನಿರೀಕ್ಷಿಸಲಾಗಿತ್ತು ಆದರೆ ಕಳೆದ ವರ್ಷ ಮಳೆ ಕಡಿಮೆಯಾಗಿರುವ ಕಾರಣ ನಿರೀಕ್ಷಿಸಿದಷ್ಟು ಫಸಲು ಬಂದಿಲ್ಲ ಅಂತಾರೆ ಹಾಪ್ಕಾಮ್ಸ್ನ ಜನರಲ್ ಮ್ಯಾನೇಜರ್ ಈ ವರ್ಷ ನಮಗೆ ಫಸಲು ಜಾಸ್ತಿ ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಬಹುಶಃ ನಮ್ಮ ನಿರೀಕ್ಷೆ ಎಲ್ಲೋ ಒಂದು ಕಡೆ ಸ್ವಲ್ಪ ತಪ್ಪು ಕೂಡ ಆಗ್ಬೋದು ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ಮಳೆ ಒಂದು ಪ್ಯಾಟರ್ನ್ ನೋಡಿಕೊಂಡಾಗ ನಮಗೆ ಯೂಶ್ವಲಿ ಎಷ್ಟು ಮಳೆ ಆಗ್ತಿತ್ತು ಅಷ್ಟು ಮಳೆ ಆಗಿಲ್ಲ ಸೊ ಅದರ ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಈಲ್ಡ್ ಕಡಿಮೆ ಆಗ್ಬೋದು ಬಟ್ ಈಗ ಒಳ್ಳೆ ವೆರೈಟಿಗಳು ಮಾರ್ಕೆಟ್ಗೆ ಈಗಾಗಲೇ ನಮಗೆ ಬರೋಕ್ಕೆ ಶುರುವಾಗಿದೆ ಆದರೆ ಮಾವು ಪ್ರಿಯರು ಮಾತ್ರ ಬೆಲೆಯ ಬಗ್ಗೆ ಯೋಚಿಸದೆ ಈಗಾಗಲೇ ಹಣ್ಣಿನ ಅಂಗಡಿಯತ್ತ ಮುಖ ಮಾಡ್ತಿದ್ದಾರೆ ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ರಜನಿ ಎಂಜಿ ಸುವರ್ಣ ನ್ಯೂಸ್